ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಚಿತ್ರರಂಗದ ಖ್ಯಾತ ನಟ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಮರಣದ ಹಿನ್ನೆಲೆಯಲ್ಲಿ ನಗರದ ಪ್ರತಿಷ್ಠಿತ ನೃತ್ಯ ಶಾಲೆಗಳಲ್ಲಿ ಒಂದಾದ ಸ್ಟೈಲ್ ಡ್ಯಾನ್ಸ್ ಕ್ರೂನ ಪುಟ್ಟ ಪುಟ್ಟ ಮಕ್ಕಳು ಮತ್ತು ಪೋಷಕರೆಲ್ಲ ಸೇರಿ ತರಗತಿಯಲ್ಲಿ ಕ್ಯಾಂಡಲ್ ಹಚ್ಚಿ ಗೊಂಬೆ ಹೇಳುತ್ತೈತೆ ಹಾಡನ್ನ ಸಾಮೂಹಿಕವಾಗಿ ಹಾಡುವ ಮೂಲಕ ತಮ್ಮ ನೆಚ್ಚಿನ ನಾಯಕನಿಗೆ ಅಂತಿಮ ನಮನವನ್ನ ಸಲ್ಲಿಸಿದರು. ಬಳಿಕ ಕೆಲಕಾಲ ಎಲ್ಲರೂ ಮೌನಾಚರಣೆ ಮಾಡುವ ಮೂಲಕ ಗೌರವ ಸಮರ್ಪಿಸಿದರು. ಈ ಕುರಿತು ನೃತ್ಯ ತರಗತಿಯ ಮಕ್ಕಳು ಹಾಗೂ ಪೋಷಕರು ಟಿವಿ ಭಾರತ್ನೊಂದಿಗೆ ತಮ್ಮ ಭಾವನೆಯನ್ನ ಹಂಚಿಕೊಂಡಿದ್ದು ಏನು ಹೇಳಿದ್ದಾರೆ ನೋಡೋಣ ಬನ್ನಿ.
ಸ್ಟೈಲ್ ಡ್ಯಾನ್ಸ್ ಕ್ರೀವ್ ಅಲ್ಲಿ ಅವ್ರಿಗೋಸ್ಕರ ಶ್ರದ್ಧಾಂಜಲಿ ಏರ್ಪಡಿಸಿದ್ದೀವಿ. ಅವ್ರ ಡ್ಯಾನ್ಸ್ ಅಂದರೆ ನಮಗೆ ತುಂಬ ಇಷ್ಟ, ಅದಕ್ಕೆ ಇವತ್ತು ಅವ್ರ ಶ್ರದ್ಧಾಂಜಲಿನ ಏರ್ಪಡಿಸಿದ್ದೀವಿ. ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮನ್ನೆಲ್ಲ ಆಗಲಿರೋದು ತುಂಬ ದುಃಖದ ಸಂಗತಿಯಾಗಿದೆ. ಅವರು ಕನ್ನಡದಲ್ಲಿ ಪವರ್ ಸ್ಟಾರ್ ಅನ್ಸ್ಕೊಂಡಿದ್ರು, ಅದರಿಂದಾಗಿ ಅವರು ಮರೆಯಾಗಿರೋದು ನಮಗೆ ತುಂಬ ಅತಿ ದುಃಖದ ವಿಷಯನೇ. ಅವರನ್ನ ನಾವು ಎರಡು ನಕ್ಷತ್ರ ಹಾಗೆ ದೊಡ್ಡ ಮನೆ ಮಗ ಅಂತಲೂ ಕರಿತಾ ಇದ್ವಿ. ಹಾಗಾಗಿ ಅವರು ಆಗಲಿರೋದು ನಮ್ಮ ರಾಜ್ಯಕ್ಕೆ ಮತ್ತು ಕಲಾವಿದರ ತಂಡಕ್ಕೆ ಒಂದು ರೀತಿಯ ತುಂಬಲಾರದ ನಷ್ಟ ಅಂತ ನಾವು ಹೇಳ್ಬೋದು. ಅವರ ಆಲ್ಮೋಸ್ಟ್ ಎಲ್ಲ ಫಿಲ್ಮ್ಗಳನ್ನು ನಾವು ಯಾವ ಫಿಲ್ಮ್ನೂ ಬಿಟ್ಟಿಲ್ಲ, ಏಕೆಂದರೆ ನಾವು ಅವರ ದೊಡ್ಡ ಅಭಿಮಾನಿ. ಹಾಗಾಗಿ ಯಾವ ಫಿಲ್ಮ್ನೂ ನಾವು ಮಿಸ್ ಮಾಡಿಲ್ಲ, ಎಲ್ಲ ಫಿಲ್ಮ್ಗಳನ್ನು ನೋಡಿದ್ದೀವಿ. ಈ ಮುಂದೆ ಬರ್ತಕ್ಕಂಥ ಫಿಲ್ಮ್ಗಳನ್ನ ಯಾವುದು ಬಿಡಲ್ಲ ನಾವು, ಅವ್ರಿಗೆ ಯಾವಾಗಲೂ ನಾವು ಸಪೋರ್ಟ್ ಇದ್ದೇ ಇರುತ್ತೆ ದೊಡ್ಡ ಮನೆಗೆ ಅಂತ ಹೇಳ್ತಾ ಇದ್ದೆ. ಸೊ ಈ ವರ್ಷನೇ ಒಂದು ಕರಾಳ ದಿನ ಅಂತ ನಾವೆಲ್ಲ ಅನ್ಕೋಬೇಕಾಗತ್ತೆ, ಯಾಕೆಂದರೆ ಇಡೀ ಚಿತ್ರರಂಗ ಒಬ್ಬ ಮಹಾನ್ ವ್ಯಕ್ತಿಯನ್ನು ಕಳೆದುಕೊಂಡಿದೆ. ಸೊ ಇದನ್ನು ನಾವು ಯಾಕೆ ಡ್ಯಾನ್ಸ್ ಕ್ಲಾಸ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೋತಾ ಇದ್ದೀವಿ ಇವತ್ತು ಅಂತ ಅಂದರೆ, ಸೊ ಅವರು ಡ್ಯಾನ್ಸ್ಗೆ ಫೇಮಸ್ ಅನ್ನೋವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೊ ಡ್ಯಾನ್ಸ್ನಲ್ಲಿರುವಂಥ ಒಂದು ಮುಖ್ಯ ವ್ಯಕ್ತಿ ಇವತ್ತು ನಾವೆಲ್ಲರೂ ಕಳ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಸ್ಟೈಲ್ ಡ್ಯಾನ್ಸ್ ಕ್ರೂ ಶಿವಮೊಗ್ಗದಲ್ಲಿ ನಮ್ಮ ಲಕ್ಷ್ಮೀ ಗ್ಯಾಲಕ್ಸಿ ಏನ್ ಸ್ಟುಡಿಯೋದಲ್ಲಿದ್ದೀವಿ. ಇವತ್ತು 100ಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ಭಾಗವಹಿಸಿದರು, ಡ್ಯಾನ್ಸ್ ಕ್ಲಾಸ್ನ ವಿದ್ಯಾರ್ಥಿಗಳು. ಸೊ ಅದೇ ರೀತಿ ಡ್ಯಾನ್ಸ್ ಕ್ಲಾಸ್ನ ವಿದ್ಯಾರ್ಥಿಗಳ ಪೋಷಕರು ಕೂಡ ಇವತ್ತೆಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳೇ ಅಂತಲೇ ಹೇಳ್ಬೋದು. ಸೊ ಇವತ್ತೆಲ್ಲರೂ ಕೂಡ ಒಕ್ಕೂರಲಿಂದ ಸೇರಿ ಎಲ್ಲರೂ ಕೂಡ ಮನೆಯಿಂದ ಬರುವಾಗ ಕ್ಯಾಂಡಲ್ಸ್ಗಳನ್ನು ತಂದಿದ್ದರು. ಸೊ ಕ್ಯಾಂಡಲ್ಸ್ಗಳನ್ನು ತರಲಿಕ್ಕೆ ಹೇಳಿದ್ವಿ, ತಂದಿದ್ದರು. ಸೊ ಇವತ್ತೆಲ್ಲರೂ ಕೂಡ ಒಟ್ಟಾಗಿ ಗೊಂಬೆ ಹೇಳ್ತೈತೆ ಹಾಡನ್ನು ಎಲ್ಲರೂ ಹೇಳೋದ್ರ ಮೂಲಕ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೇವೆ. ಇವತ್ತಂತೂ ನಮಗೆ ಡ್ಯಾನ್ಸ್ ಕ್ಲಾಸು, ನಾವು ಪ್ರತಿನಿತ್ಯ ಖುಷಿಯಾಗಿ ಡ್ಯಾನ್ಸ್ ಕ್ಲಾಸ್ಗೆ ಬರ್ತಾಯಿದ್ವಿ, ಡ್ಯಾನ್ಸ್ ಕ್ಲಾಸ್ ಮಾಡ್ತಾಯಿದ್ವಿ. ಇವತ್ತು ಶ್ರದ್ಧಾಂಜಲಿಗೆ ಅಂತಲೇ ನಾವು ಇವತ್ತಿನ ದಿನವನ್ನು ಎತ್ತಿಟ್ಟಿದ್ವಿ. ಸೊ ಇವತ್ತು ಡ್ಯಾನ್ಸ್ ಕ್ಲಾಸ್ ನಾವು ಮಾಡಿಲ್ಲ, ಯಾಕೆಂದರೆ ಅಷ್ಟು ಬೇಜಾರಿಂದ ಇವತ್ತಿನ ದಿನ ನಾವು ಕಳೀತಾ ಇದ್ದೀವಿ. ಸೊ ಇದೇ ಥರ ವ್ಯಕ್ತಿ ಮತ್ತೊಮ್ಮೆ ಹುಟ್ಟಿ ಬರಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರನಂತೆ ಪುನೀತ್ ರಾಜ್ಕುಮಾರ್ ಅವರು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಹುಟ್ಟಿ ಬರುವಂಗೆ ಆಗಲಿ ಅಂತ ಇವತ್ತು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಸೊ ಆ ಮನುಷ್ಯ ಎಲ್ಲೇ ಇದ್ರೂ ಚೆನ್ನಾಗಿರಲಿ, ಖುಷಿಯಾಗಿರಲಿ, ಸ್ವರ್ಗಾಸ್ತರಾಗಿದ್ದಾರೆ. ಸೊ ಅವರು ನ್ಯೂಸಲ್ಲೆಲ್ಲ ಹೇಳ್ತಾ ಇದ್ರು ಏನಂತ ಅಂದರೆ, ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವ್ರನ್ನ ನೋಡಲಿಕ್ಕೆ ಅಂತಲೇ ಅವ್ರು ಇಷ್ಟು ಅವಸರವಾಗಿ ಹೋಗಿದ್ದಾರೆ ಅಂತ. ನಿಜವಾಗಲೂ ದುಃಖಕರ ಸಂಗತಿ ಇದು. ಸೊ ಹಾಗಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಸ್ವರ್ಗಾಸ್ತರಾಗಿದ್ದಾರೆ. ಸೊ ಅವ್ರಿಗೆ ಒಳ್ಳೆಯದಾಗಲಿ, ಮತ್ತೆ ಹುಟ್ಟಿ ಬರಲಿ ಅಂತ ನಾವು ಈ ಮೂಲಕ ಸ್ಟೈಲ್ ಡ್ಯಾನ್ಸ್ ಕ್ರೂ ಶಿವಮೊಗ್ಗ ತಂಡದಿಂದ ಕೇಳ್ಕೊತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ.